ಲೋಕಾಯುಕ್ತ ಕಳಂಕ ಸಂಬಂಧ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಬೇಟೆ ಮುಂದುವರೆದಿದೆ. ಕಳೆದ ವಾರವಷ್ಟೇ ಲೋಕಾಯುಕ್ತ ತನಿಖೆ ಎಲ್ಲಿಗೆ ಬಂತು ಎನ್ನುವ ವಿಶೇಷ ಸರಣಿ ವರದಿಗಳನ್ನು ಪ್ರಸಾರ ಮಾಡಿದ್ವಿ. ಇವತ್ತು ಕೂಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಕೋಟಿ ಬೇಡಿಕೆ ಇಟ್ಟ ಪ್ರಕರಣದಲ್ಲಿ ಅಶ್ವಿನ್ ರಾವ್ ಎರಡನೇ ಆರೋಪಿ. ಕರಡು ದೋಷಾರೋಪಣೆ ಪಟ್ಟಿಯಲ್ಲಿದೆ ಈ ಮಾಹಿತಿ. ಲೋಕಾಯುಕ್ತದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆ ಮುಕ್ತಾಯ ಹಂತದಲ್ಲಿದೆ. ತನಿಖೆಯ ಹೊಣೆ ಹೊತ್ತಿರುವ ಎಸ್ಐಟಿ ಕರಡು ದೋಷಾರೋಪ ಪಟ್ಟಿ ಸಲ್ಲಿಸಿದೆ ಅಂತ ಹೇಳಲಾಗ್ತಿದೆ. ಪಿಡಬ್ಲ್ಯೂಡಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಕೃಷ್ಣಮೂರ್ತಿಗೆ 1 ಕೋಟಿ ರೂಪಾಯಿಗಾಗಿ ಬೇಡಿಕೆ ಇಟ್ಟಿದ್ದ ಪ್ರಕರಣದಲ್ಲಿ ಪಿಆರ್ಒ ಸೈಯದ್ ರಿಯಾಜ್ ಅವರನ್ನ ಮೊದಲ ಆರೋಪಿಯನ್ನಾಗಿ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಎರಡನೇ ಆರೋಪಿಯನ್ನಾಗಿ ಅಶ್ವಿನ್ ರಾವ್ ಅವರನ್ನ ಮಾಡಲಾಗಿದೆ. ಅಲ್ಲದೆ ಕೃಷ್ಣಮೂರ್ತಿ ಜೊತೆ ಮಾತನಾಡಿದ್ದು ಅಶ್ವಿನ್ ರಾವ್ ಅಲ್ಲ, ಬದಲಿಗೆ ಅಶೋಕ್ ಕುಮಾರ್ ಅಂತ ಮೂಲಗಳು ತಿಳಿಸಿವೆ. ಕರಡು ದೋಷಾರೋಪ ಪಟ್ಟಿಯಲ್ಲಿ ಏನಿದೆ? ಮೂರನೇ ಆರೋಪಿಯಾಗಿ ಭಾಸ್ಕರ್, ನಾಲ್ಕನೇ ಆರೋಪಿಯಾಗಿ ಅಶೋಕ್ ಕುಮಾರ್, ಐದನೇ ಆರೋಪಿಯಾಗಿ ಶ್ರೀನಿವಾಸ್ ಗೌಡ ಮತ್ತು ಶಂಕರೇಗೌಡ ಎಂಬಾತನನ್ನ ಆರನೇ ಆರೋಪಿಯನ್ನಾಗಿಸಲಾಗಿದೆ ಎಂದು ಗೃಹ ಸಚಿವಾಲಯ ಮತ್ತು ಎಸ್ಐಟಿ ಮೂಲಗಳು ಸುವರ್ಣ ನ್ಯೂಸ್ ಕನ್ನಡಪ್ರಭಕ್ಕೆ ತಿಳಿಸಿವೆ. ಈ ಪ್ರಕರಣದಲ್ಲಿ ಲೋಕಾ ಪಿಆರ್ಒ ಸೈಯದ್ ರಿಯಾಜ್ ಕಚೇರಿ ಬಳಕೆಯಾಗಿದೆ. ಅಶೋಕ್ ಕುಮಾರ್ ಜೊತೆ ರಿಯಾಜ್ ನಿಕಟ ಸಂಪರ್ಕದಲ್ಲಿದ್ದರು, ಹೀಗಾಗಿ ಸೈಯದ್ ರಿಯಾಜ್ ಅವರನ್ನ ಮೊದಲನೇ ಆರೋಪಿಯನ್ನಾಗಿಸಲಾಗಿದೆ. ಇನ್ನು ಅಶ್ವಿನ್ ರಾವ್ಗೂ ಅಶೋಕ್ ಕುಮಾರ್ಗೂ ಹೋಲಿಕೆಗಳಿವೆ ಅಂತ ಹೇಳಿದ ಕೃಷ್ಣಮೂರ್ತಿ ತನ್ನ ಹೇಳಿಕೆಯಿಂದ ಹಿಂದೆ ಸರಿದಿದ್ರು. ಅಲ್ಲದೆ ಅಶೋಕ್ ಕುಮಾರ್ ಅಶ್ವಿನ್ ರಾವ್ ತರ ಕಂಡು ಬಂದಿದ್ದಾರೆ ಅಂತ ಕೃಷ್ಣಮೂರ್ತಿ ಹೇಳಿದ್ರು. ಇದೇ ಹೇಳಿಕೆಯನ್ನೇ ಇಟ್ಟುಕೊಂಡು ಅಶ್ವಿನ್ ರಾವ್ ಅವರನ್ನ ಎರಡನೇ ಆರೋಪಿಯನ್ನಾಗಿ ಮಾಡಲಾಗಿದೆ. ವಿಚಾರಣೆ ನಡೆಸಿದ್ದ ವಿಶೇಷ ತನಿಖಾ ತಂಡ ಕೃಷ್ಣಮೂರ್ತಿ ಅವರನ್ನೇ ದಿಕ್ಕು ತಪ್ಪಿಸಲು ಯತ್ನಿಸಿರುವ ಸಾಧ್ಯತೆಗಳ ಬಗ್ಗೆ ಸುವರ್ಣ ನ್ಯೂಸ್ ಕನ್ನಡಪ್ರಭ ಈ ಮೊದಲೇ ಗಮನ ಸೆಳೆದಿತ್ತು. ಪ್ರಕರಣ ಸಂಬಂಧ ಅಶ್ವಿನ್ ರಾವ್ ಭಾವಚಿತ್ರಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಗೊಂದಲಕ್ಕೆ ಸಿಲುಕಿದ್ದು ಕಡೆಯಲ್ಲಿ ಅಶೋಕ್ ಕುಮಾರ್ ಅಶ್ವಿನ್ ರಾವ್ ಅಂತ ಸಾಬೀತುಪಡಿಸಲು ಯತ್ನಿಸಿದ್ರು. ಒಂದು ವೇಳೆ ಅಶ್ವಿನ್ ರಾವ್ ಅವರನ್ನ ಬಂಧಿಸಿದ್ರೂ ಚಾರ್ಜ್ ಶೀಟ್ ಹಾಕುವ ವೇಳೆಯಲ್ಲೇ ಅಶ್ವಿನ್ ರಾವ್ ಅವರ ಹೆಸರನ್ನ ಒಂದನೇ ಆರೋಪಿ ಸ್ಥಾನದಿಂದ ಕೈಬಿಡುವ ಸಾಧ್ಯತೆಗಳಿವೆ ಅಂತ ಸುವರ್ಣ ನ್ಯೂಸ್ ಕನ್ನಡಪ್ರಭ ಮೊದಲೇ ಬಹಿರಂಗಪಡಿಸಿದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಬೆಂಗಳೂರಿನಿಂದ ಜಿ ಮಹಾಂತೇಶ್, ಸುವರ್ಣ ನ್ಯೂಸ್. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ನ ನಂತರ.